ಜೈಲಿಗ್ ಹೋದ್ರು ಇನ್ನೂ ಕಡಿಮೆ ಆಗಿಲ್ವಾ ದರ್ಶನ್ ದೌಲತ್ತು ಅಂತ. ಯಾರು ನೋಡಿದ್ರು ಬರೀ ದರ್ಶನ್ ಬಗ್ಗೆ ತೋರಿಸ್ತೀರಾ, ದರ್ಶನ್ ನ್ಯೂಸ್ನೇ ಮಾಡ್ತೀರಾ ಅಂತ ಅನೇಕರು ಹೇಳ್ತಾರೆ. ಆದ್ರೆ ಸನ್ನಡತೆ ಆಧಾರದ ಮೇಲೆ ಕೆಲವೊಂದು ಕೈದಿಗಳನ್ನ ಜೈಲಿನಿಂದ ರಿಲೀಸ್ ಮಾಡ್ತಾರೆ, ನಿಮ್ಗೆ ಗೊತ್ತಿರ್ಬೋದು, ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ. ಆದ್ರೆ ಜೈಲಿಗೆ ಹೋದ್ರೂ ಕೂಡ ಆ ದೌಲತ್ತು ಧಿಮಾಕು ಮಾತ್ರ ದರ್ಶನ್ಗೆ ಕಡಿಮೆ ಆದಂತೆ ಇಲ್ಲಿ ಕಾಣಿಸ್ತಾ ಇಲ್ಲ. ಸನ್ನಡತೆ ಇಲ್ಲಿ ಬರುವಂತನೇ ಕಾಣಿಸ್ತಾ ಇಲ್ಲ. ಕೊಲೆ ಆರೋಪ ಇದ್ರೂ ಕೂಡ ದಾಸನ್ಗೆ ಇಷ್ಟೊಂದು ಧಿಮಾಕ, ಹಾಗಾದ್ರೆ ಬಳ್ಳಾರಿ ಜೈಲಿನಲ್ಲಿರೋದು ಹಾಗಿದ್ರೂ ಕೂಡ ಕಾಟೇರಿನ ಮತ್ತೊಂದು ಕರಾಳ ಮುಖ ಇದೇ ಬಳ್ಳಾರಿ ಜೈಲಿನಲ್ಲೇ ದರ್ಶನ ಆಗ್ಬಿಟ್ಟಿದೆ ನೋಡಿ. ಅನೇಕರು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದ ಬಳಿಕ ಜೈಲಿಗೆ ಹೋದ್ಮೇಲೆ ಬದಲಾವಣೆ ಆಗಿ ಬರ್ತಾರೆ, ಮನಸ್ಸು ಪರಿವರ್ತನೆ ಆಗಿ ಹೊರಗೆ ಬರ್ತಾರೆ ಅಂತಾರೆ. ಆದ್ರೆ ಇಲ್ಲಿ ಜೈಲಿಗೆ ಹೋದ್ರೂ ಕೂಡ ಅಲ್ಲೂ ಕರಾಳ ಮುಖವನ್ನ ದರ್ಶನ ಮಾಡಿದ್ದಾರೆ ಆರೋಪಿ ದರ್ಶನ್. ಕಲ್ಲಿನ ಕೋಣಿಯಲ್ಲಿ ಮುದ್ದೆ ಮುರಿದ್ರೂ ಕೂಡ ಆ ದೌಲತ್ತು ಮಾತ್ರ ಕಡಿಮೆ ಆಗಿಲ್ವಾ ಹಾಗಾದ್ರೆ ಅಂತ. ಬಳ್ಳಾರಿ ಜೈಲಿಗೆ ಹೋಗುವಾಗ ಇಲಿ ಮರಿ ತರ ಇದ್ರು, ಸೈಲೆಂಟ್ ಆಗಿ ಹೋಗಿದ್ರು. ಪೊಲೀಸರು ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಜೀಪ್ ಹತ್ತೋದಕ್ಕೆ ಒಂದಷ್ಟು ದಿಮಾಕು ತೋರಿಸಿದ್ರು. ಆದ್ರೆ ಒಂದು ವಿಡಿಯೋ ತೋರಿಸಿದ ತಕ್ಷಣ ಇನ್ನು ತೋರಿಸ್ಬೇಕಾ ಜೈಲ್ ಜೀಪ್ ಹತ್ತಿಯ ಅಂತ ಕೇಳಿದ ತಕ್ಷಣ ಸೈಲೆಂಟ್ ಆಗಿ ಜೀಪ್ ಹತ್ಕೊಂಡು ಹೋಗಿದ್ರು. ಆದ್ರೀಗ ಬಳ್ಳಾರಿ ಜೈಲಲ್ಲೂ ಅದೇ ದಿಮಾಕನ್ನ ಪ್ರದರ್ಶನ ಮಾಡ್ತಿದ್ದಾರೆ, ಅಸಭ್ಯ ವರ್ತನೆಯನ್ನ ತೋರಿಸ್ತಿದ್ದಾರೆ. ಈಗ ಚಾರ್ಜ್ ಶೀಟ್ ಫೈಲ್ ಆಗ್ತಾ ಇದ್ದಂತೆ ಅದೇ ಹಳೆ ಪೊರ್ಕಿ ತರ ಪೊಗರನ್ನ ತೋರಿಸ್ತಾ ಇದ್ದಾರೆ. ನಿನ್ನೆ ನೋಡಿದ್ರಿ ಒಂದು ವಿಜುವಲ್ ಅನ್ನ, ಯಾವ ರೀತಿಯಾಗಿ ಮಿಡಲ್ ಫಿಂಗರ್ ಅನ್ನ ತೋರಿಸಿ ಅಸಭ್ಯ ವರ್ತನೆಯನ್ನ ಮಾಡಿದ್ರು ಅಂತ. ಅಂದ್ರೆ ನಿನ್ನೆ ವಿಜಯಲಕ್ಷ್ಮಿ ಮತ್ತೆ ದರ್ಶನ್ ಸಹೋದರ ದಿನಕರ್ ಇರ್ಬೋದು ಮತ್ತೆ ಇವರ ಪರ ವಕೀಲರು ಇವರನ್ನ ಭೇಟಿಯಾಗಿ ಮಾತನಾಡಿಸ್ಕೊಂಡು ಒಂದಷ್ಟು ಫ್ರೂಟ್ಸೋ ಡ್ರೈ ಫ್ರೂಟ್ಸೋ ಬಟ್ಟೆನೋ ಇರುವಂತ ಬ್ಯಾಗ್ ಅನ್ನ ಕೊಟ್ಟು ಹೋದ್ರು. ಅದಾದ ಬಳಿಕ ಬ್ಯಾಗ್ ಅನ್ನು ಇವ್ರು ತೆಗೆದುಕೊಂಡು ಹೋದ್ರು. ಪೊಲೀಸರು ಕರೆದುಕೊಂಡು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಅಟ್ ಲೀಸ್ಟ್ ಅವ್ರ ಪಕ್ಕದಲ್ಲಿರುವಂತ ಪೊಲೀಸರಿಗೂ ಬೆಲೆ ಇಲ್ಲ, ಮಾಧ್ಯಮಗಳು ಇವರನ್ನ ಕವರ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಮಾಧ್ಯಮಗಳಿಗೂ ಬೆಲೆ ಇಲ್ಲ. ಅದ್ ಯಾರ ಮೇಲಿನ ದಿಮಾಕೋ, ಯಾರ ಮೇಲಿನ ರಿವೆಂಜೋ, ಯಾರ ಮೇಲಿನ ಸಿಟ್ಟಿಗ ಆ ತರ ತೋರಿಸಿದ್ರು. ಇವರು ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ನ ಪವಿತ್ರ ಗೌಡಂಗ್ ಮಾಡ್ದ ಅನ್ನುವಂತ ಕಾರಣಕ್ಕೆ ಕೊಲೆ ಮಾಡಿ ಹೋಗಿದ್ದೀನಿ ಅಂತ ತಪ್ಪೊಪ್ಪಿಗೆಯಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಹೊಡೆದಿದ್ ನಿಜ, ಒದ್ದಿದ್ ನಿಜ, ಅಲ್ಲಿಗೊದ್ದೆ ಇಲ್ಲಿಗೊದ್ದೆ, ಆತನ ರಿಪ್ಸ್ ಮುರಿದು ಹೋಗೋವರೆಗೂ ಎಲ್ಲ ಹೊಡೆದಿದ್ರ ಬಗ್ಗೆ ಕೆಲವರು ತಪ್ಪೊಪ್ಪಿಗೆ ಕೊಟ್ಟಿದ್ದಾರೆ. ದರ್ಶನ್ ಕೂಡ ತಪ್ಪೊಪ್ಪಿಗೆ ಏನ್ ಸ್ವಇಚ್ಛಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಹೇಳಿದ್ದೀವಿ. ಹಾಗಿದ್ದಾಗ ಇವ್ರು ಮಾಡ್ತಿರುವಂಥದ್ದು ಅಶ್ಲೀಲ ವರ್ತನೆ ಅಲ್ವಾ, ಅದು ಅಸಭ್ಯ ವರ್ತನೆ ಅಲ್ವಾ? ಆದ್ರು ಹಾಗಾದ್ರೆ ಇವ್ರು ಈ ರೀತಿಯಾಗಿ ಬೆರಲ್ ತೋರಿಸೋ ಮೂಲಕ, ಮಿಡಲ್ ಫಿಂಗರ್ ತೋರಿಸೋ ಮೂಲಕ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಿದ್ದೀರಿ? ಹಾಗಾದ್ರೆ ಒಬ್ಬ ನಟ, ಸೆಲಿಬ್ರಿಟಿ, ರಾಜಕಾರಣಿಗಳಂತ ಬಂದ್ರೆ ಅವರ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ರಿ, ನಿಮ್ಮನ್ನ ಅನೇಕರು ಮಾದರಿಯಾಗಿ ಮಾಡ್ಕೊಂಡಿದ್ರು. ನೀವು ಹಾಕೋ ಬಟ್ಟೆ, ಇದೇ ರೀತಿಯಾಗಿ ಶೂ ಇರ್ಬೋದು, ನೀವು ಮಾಡೋ ಹೇರ್ ಸ್ಟೈಲ್ ಇರಲಿ, ನೀವು ಹೇಳೋ ಡೈಲಾಗ್ ಇರಲಿ, ನೀವು ಮಾಡೋ ಸಿನಿಮಾ ಎಲ್ಲದನ್ನ ಇನ್ಸ್ಪೈರ್ ಆಗಿ ತಗೊಳ್ತಾ ಇದ್ರು. ಇದನ್ನು ಇನ್ಸ್ಪೈರ್ ಆಗಿ ತಗೋಬೇಕಾ? ಇದ್ರ ಮೂಲಕ ಏನ್ ಸಂದೇಶ ಕೊಡ್ತಾ ಇದ್ದೀರಾ? ನೀವು ಮೀಡಿಯಾಗ ಅವಮಾನ ಮಾಡೋದಕ್ಕ ಏನ್ ಉರಿ ಅಂತ ಗೊತ್ತಾಗ್ತಾ ಇಲ್ಲ ಮೀಡಿಯಾದವ್ರ ವಿರುದ್ಧ, ಇದ್ದಂಗೆ ತೋರಿಸೋದಕ್ಕ? ಇಲ್ಲಿವರೆಗೂ ಕೂಡ ಜೈಲಲ್ಲಿ ಏನ್ ನಡೀತಾ ಇದೆ, ಇವ್ರ ವಿರುದ್ಧ ಏನೇನ್ ಆರೋಪಗಳಿದೆ ಅದೆಲ್ಲ ತೋರಿಸಿದ್ವಲ್ಲ, ಅದ್ಯಾವುದು ಕೂಡ ಚಾರ್ಜ್ ಶೀಟಲ್ಲಿ ಇಲ್ಲದೇ ಇರೋದೇನಲ್ಲ. ಚಾರ್ಜ್ ಶೀಟಲ್ಲಿ ಏನಿದೆಯೋ ಅದನ್ನೇ ತೋರಿಸಿರೋದು ಮೀಡಿಯಾಗಳು. ಹಾಗಿದ್ರೂ ಕೂಡ ಮೀಡಿಯಾದವ್ರ ವಿರುದ್ಧ ಅದು ಏನು ಉರಿ ಅಂತ ಇನ್ನೂ ಕೂಡ ಗೊತ್ತಾಗ್ತಿಲ್ಲ ನಮಗೆ. ಚಾರ್ಜ್ ಶೀಟ್ ಓದಿದ ಮೇಲೆ ಚಿಗುರಿಕೊಂಡ ದರ್ಶನ್ ಹಾಗಾದ್ರೆ ಅಂತ. ಚಾರ್ಜ್ ಶೀಟ್ನಲ್ಲಿ ಏನೂ ಇಲ್ಲ ಅನ್ನೋ ಸಿಂಬಲ್ಲ ಇದು ಹಾಗಾದ್ರೆ,